ವಿಜ್ಞಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಿಗದಿಯಾಗಿದೆ. ನೆನೆ ಕೂಡ ಕಚೇರಿಗೆ ಹೋಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಶಾಲನ್ನ ಹಾಕಿ ಮಾಲೆಯನ್ನ ಹಾಕಿ ಸಂಭ್ರಮಿಸಿದ್ರು. ಇದೀಗ ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ಮತ್ತೊಮ್ಮೆ ವಿಜ್ಞಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ. ನನ್ನ ಸಿದ್ದರಾಮಯ್ಯನವರು ಕೂಡ ಇಸ್ರೋಗೆ ತೆರಳಿದ್ರು, ಅಲ್ಲಿ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದ್ರು. ಆದ್ರೆ ಈಗ ಸರ್ಕಾರದ ವತಿಯಿಂದ ಸುಮಾರು 500 ವಿಜ್ಞಾನಿಗಳಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ದೇಶದ ಒಂದು ಪತಾಕೆ ವಿಶ್ವದಾದ್ಯಂತ ರಾರಾಜಿಸುವಂತೆ ಮಾಡಿದ್ರು ಇಸ್ರೋ ವಿಜ್ಞಾನಿಗಳು, ಅವರಿಗೆ ಸನ್ಮಾನ ಮಾಡದೆ ಹೋದ್ರೆ ತಪ್ಪಾಗುತ್ತೆ. ಸೊ ಹಾಗಾಗಿ ನಿನ್ನೆ ಕೂಡ ಭೇಟಿ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ತದನಂತರ ಸೆಪ್ಟೆಂಬರ್ 2ನೇ ತಾರೀಕು ಸಪರೇಟ್ ಆಗಿ ಈಗ ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು 500 ವಿಜ್ಞಾನಿಗಳಿಗೆ ಸನ್ಮಾನ ಮಾಡಲಾಗತ್ತೆ ಅಂತ ನಿನ್ನೆ ಕೂಡ ಅಧ್ಯಕ್ಷ ಸೋಮನಾಥ್ ಅವ್ರನ್ನ ಭೇಟಿ ಮಾಡಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರೆಲ್ರಿಗೂ ಕೂಡ ವಿಶ್ ಮಾಡಿರೋದು, ಜೊತೆಗೆ ಅಲ್ಲಿ ಶಾಲು ಹಾಗೆ ಪೇಟವನ್ನ ಹಾಕಿ ಅವರಿಗೆ ವಿಶಸ್ ಅನ್ನ ಕೂಡ ತಿಳಿಸಿದ್ರು. ಇನ್ನು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸುಮಾರು 500 ವಿಜ್ಞಾನಿಗಳಿಗೆ ಸೆಪ್ಟೆಂಬರ್ 2ರಂದು ಸನ್ಮಾನಕ್ಕೆ ತೀರ್ಮಾನ ಮಾಡಿದ್ದಾರೆ. ಸುರಕ್ಷಿತವಾಗಿ ಲ್ಯಾಂಡ್ ಆಗಬೇಕು, ಈ ಸಾಧನೆ ಇದೆಯಲ್ಲ ಐತಿಹಾಸಿಕವಾದಂತ ಸಾಧನೆ. ಇವರ ಸಾಧನೆಯಿಂದ ಇಡೀ ಜಗತ್ತು ಭಾರತದ ಕಡೆ ನೋಡ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ರಷ್ಯಾ, ಅಮೆರಿಕ, ಚೈನಾ ಇವು ಮೂರು ದೇಶಗಳನ್ನು ಬಿಟ್ಟರೆ ಚಂದ್ರನ ಮೇಲೆ ಈ ವಿಕ್ರಮ್ ಲ್ಯಾಂಡರ್ ಕಾಲಿಸಿದ್ದು ಇದೆ ನಾಲ್ಕನೇ ದೇಶ ಜಗತ್ತಿನಲ್ಲಿ. ಅದು ಸೌತ್ ಪೋಲ್ ನಲ್ಲಿ ಮಾಡಿದ್ದಾರೆ, ಸೌತ್ ಪೋಲ್ ನಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಇಸ್ರೋ ಅವರ ಸಾಧನೆಯನ್ನ ಹೆಚ್ಚಿಸಬೇಕು, ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಸರ್ಕಾರದ ವತಿಯಿಂದ ಏನಾದರೂ ಅವ್ರಿಗೆ ಸರ್ಕಾರ ವಿಶೇಷ ಸಭೆ ಮಾಡ್ತಾ ಇದ್ದೀವಿ ಅವ್ರನ್ನ ಗೌರವಿಸ್ಲಿಕ್ಕೋಸ್ಕರ, ಅಧಿಕೃತವಾಗಿ ಗೌರವಿಸ್ಲಿಕ್ಕೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಧಾನಸೌಧದಲ್ಲಿ ಒಂದು ವಿಶೇಷ ಸಭೆ ಮಾಡಿ ಸರ್ಕಾರ ಅವ್ರನ್ನೆಲ್ಲರೂ ಕೂಡ ಅಭಿನಂದಿಸ್ತಾರೆ. ಯಾರ್ಯಾರು ಇದಕ್ಕೆ ಸುಮಾರು ಕರ್ನಾಟಕದಲ್ಲಿ 500 ಜನ ವಿಜ್ಞಾನಿಗಳು ಇದಕ್ಕೆ ಪಾಲ್ಗೊಂಡಿದ್ದಾರೆ, ಅವರೆಲ್ರಿಗೂ ಕೂಡ ಮಾಡೋದು. ಸೋಮನಾಥ್ ಇದರ ಇಸ್ರೋ ಚೇರ್ಮನ್ ಸೋಮನಾಥ್ ಸಂಬಂಧಪಟ್ಟು ಅವರು ಮತ್ತು ಅವರೆಲ್ಲ ಟೀಮ್ ಎಸ್, ಯಾಕಂದರೆ 384,000 ಕಿಲೋಮೀಟ್ರ್ ಹೋಗಿದೆ ಚಂದ್ರನಿಗೂ ಭೂಮಿಗೂ ಇರ್ತಕ್ಕಂಥ ದೂರ 384,000 ಕಿಲೋಮೀಟ್ರ್. ಸೊ ಅನೇಕ ವರ್ಷಗಳಿಂದ ಇದನ್ನು ಪ್ರಯತ್ನ ಮಾಡಿದ್ದಾರೆ, ರಾತ್ರಿ ಮಾಡಿದ್ದಾರೆ, ಸಹಕಾರ ಇರ್ತದೆ ಅವ್ರ ಜೊತೆ, ಇಸ್ರೋ ಜೊತೆಗೆ ಎಲ್ಲ ಸಹಕಾರ ಬೆಂಬಲ ಇರ್ತದೆ. ಯಾಕಂದ್ರೆ ಇದು ದೇಶದ ಹೆಮ್ಮೆ. ಚಂದ್ರನ ಮೇಲೆ ದೇಶದ ಹೆಮ್ಮೆ ವಿಜಯ ಪತಾಕೆಯನ್ನ ಸಾಧಿಸಿದ ಇಸ್ರೋ ವಿಜ್ಞಾನಿಗಳಿಗೆ ಇವತ್ತು ಸಿದ್ದರಾಮಯ್ಯನವರು ಭೇಟಿ ಮಾಡಿ ಅವರಿಗೆ ಶಾಲನ ಹೊದಿಸಿ ಸನ್ಮಾನ ಕೂಡ ಮಾಡಿದ್ದಾರೆ. ಇನ್ನು ಸರ್ಕಾರದ ವತಿಯಿಂದ ಸೆಪ್ಟೆಂಬರ್ 2ನೇ ತಾರೀಕು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ದೊಡ್ಡ ಸಮಾರಂಭವನ್ನ ಮಾಡಿ 500 ಅಧಿಕ ವಿಜ್ಞಾನಿಗಳಿಗೆ ಸನ್ಮಾನವನ್ನ ಮಾಡುವಂತಹ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡಿದೀವಿ. ಯಾಕಂದ್ರೆ ವಿಕ್ರಮ್ ಲ್ಯಾಂಡರ್ ನೆನೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ, 4ನೇ ದೇಶ ನಮ್ಮದು, ಅದರಲ್ಲೂ ಕೂಡ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟ ಮೊದಲನೇ ದೇಶ ಅನ್ನುವಂತಹ ಹೆಮ್ಮೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ನೆನ್ನೆ ಕೂಡ ಡಿ ಕೆ ಶಿವಕುಮಾರ್ ಪೀಣ್ಯಾದ ಇಸ್ರೋ ಒಂದು ವಿಜ್ಞಾನಿಗಳನ್ನ ಭೇಟಿಯಾಗಿ ಅಲ್ಲಿ ಕೂಡ ಅವ್ರನ್ನ ಅಭಿನಂದಿಸಿದ್ರು. ಇದೀಗ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ, ಸುಮಾರು 500 ವಿಜ್ಞಾನಿಗಳಿಗೆ ಸನ್ಮಾನವನ್ನ ಮಾಡ್ತೀವಿ, ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಮಾರಂಭ ಮಾಡಬೇಕು ಅನ್ನುವಂತಹ ನಿಗದಿಯನ್ನ ಕೂಡ ಮಾಡಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.